नमस्कार सुद्दी मध्याह्न बुलेटिन गे स्वागत नानु स्मिता। ಚಿನ್ನದ ಸರವನ್ನ ಖರೀದಿ ಮಾಡುವ ನೆಪದಲ್ಲಿ ಕತರ್ನಾಕ್ ಕಳ್ಳಿಯರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ। ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ। घटने तुमकूर जैन देवस्थान रस्तिया अंगड़ी एसएलएनडी ज्वेलर्स कई चलकव तोरिसिदारे इब्बरु महिले कल्लतन दृश्य सीसीटीवी सेरे आगिदे। सेल्स मैन गमनवन्न तप्पिसि 28 ग्रामद मांगल्य सेरवन्न कद्दिदारे कळ्ळरु। कळ्ळर कई चलकद दृश्यवन्न सीसीटीवी सेरे आगिदे। तुमकूर नगर पोलिस ठानेयल्लि प्रकरण कूड दाखलागिदे। इन्नु पोलिस ठानेगे दूरन्न कोट्टिद्दारे अंगडी मालिकरु धर्मराज अंत हेळलागुत्तिदे। एसएनडी ज्वेलर्स अल्लि ई ज्वेलर्स अल्लि कळ्ळतन आगिदे। कळ्ळरु अल्लि ई कळ्ळियरु एनिद्दारे इब्बरु महिळेयरु तम्म कैचळकवन्न तोरिसिद्दारे। आ डिसैन् नोडोण ई डिसैन् नोडोण अन्नुवंतद्दु ओंदु स्वल्प अल्लि आ सेल्स् म्यान् अवर गमनवन्न तप्पिसि इवरु तम्म कैचळकवन्न इल्लि तोरिसिद्दारे। पोलिस ठानेगे दूरु नीडिदारे अंगडी मालिकराद धर्मचंद अवरु। बहळ चाकुचकतेयिंद ई ओंदु कृत्य इल्लि नडेदिदे। ज्वेलरी शाप् नल्ले खतरनाक कळ्ळियरु तम्म कैचळकवन्न तोरिसिद्दारे। ईग ओंदु कडेयिंद ई ज्वेलर्स अंगडियल्लि एनु मालिकरु इर्तारे अवरिगेल्लरिगू ओंदु कडेयिंद ईग तले दोड्ड तलेनवागि इदु परिणमिसुत्ता इदे। यारु ग्राहकरु इल्लि यारु ಕಳ್ಳರು ಅನ್ನೋದು ಕೂಡ ಪತ್ತೆ ಹಚ್ಚಲಿಕ್ಕೆ ಬಹಳ ದೊಡ್ಡ ತಲೆನೋವಾಗಿದೆ। ಡಿಸೈನ್ ಅನ್ನು ತೋರಿಸಿ ಅಂತ ಮಾಲೀಕನ ಗಮನವನ್ನ ಬೇರೆಡೆಗೆ ಸೆಳೆದು ಇವರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ। ಬಹಳ ಕ್ಲಿಯರ್ ಆಗಿ ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ। ಈಗ ಬಹಳ ಕ್ಲಿಯರ್ ಆಗಿ ನಾವು ತೋರಿಸ್ತಾ ಇದ್ದೀವಿ ನೋಡಿ। ಯಾವ ತರ ಅವರು ಡಿಸೈನ್ ಅನ್ನು ತೋರಿಸ್ತಾ ಇರ್ತಾರೆ ಆ ಅಂಗಡಿ ಮಾಲೀಕರ ಒಂದು ಗಮನವನ್ನ ಆ ಡಿಸೈನ್ ಕಡೆಗೆ ಸೆಳೆದು ಅವರ ಕೈಯಲ್ಲಿ ಚಿನ್ನ ಇದೆ ಅದನ್ನ ನೇರವಾಗಿ ಸೀದಾ ಅವರ ಬ್ಯಾಗ್ ಅಲ್ಲಿ ಹಾಕ್ತಾರೆ। ದೃಶ್ಯವನ್ನ ನೋಡಿ ನೀವು ಬಹಳ ದೊಡ್ಡ ತಲೆನೋವಾಗಿ ಇದು ಮಾಲೀಕರಿಗೆ ಈಗ ಪರಿಣಮಿಸ್ತಾ ಇದೆ। ಅದು ಸಣ್ಣ ಪುಟ್ಟದಲ್ಲ 28 ಗ್ರಾಮದ ಮಾಂಗಲ್ಯ ಸರವನ್ನ ಕದ್ದಿದ್ದಾರೆ। ಆ ಅಂಗಡಿಯಲ್ಲಿ 3 ಜನ ಅಲ್ಲಿ ಇದ್ದಾರೆ ಮಾಲೀಕರು 3 ಜನ ಜೊತೆಗೆ ಕೆಲಸಗಾರರು ಕೂಡ ಇದ್ದಾರೆ। ಯಾರ್ದು ಭಯನೆ ಇಲ್ಲದೆ ಕೇವಲ ಇಬ್ಬರು ಮಹಿಳೆಯರು ಮಾತ್ರ ಅಂಗಡಿಗೆ ನುಗ್ಗಿ ಚಿನ್ನವನ್ನ ಖರೀದಿ ಮಾಡುವ ನೆಪದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂಗಡಿಗೆ। ತಮ್ಮ ಕೈಚಳಕವನ್ನ ಯಾವ ರೀತಿಯಾಗಿ ತೋರಿಸಿದ್ದಾರೆ ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು। ಎಷ್ಟು ನೈಸ್ ಆಗಿ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ನೋಡಿ। ತುಮಕೂರಿನಲ್ಲಿ ಇರುವಂತಹ ಗುಂಚಿ ವೃತ್ತದ ಬಳಿ ಈ ಅಂಗಡಿ ಇದೆ। ಎಸ್ಎನ್ಡಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಈ ಕಳ್ಳತನ ನಡೆದಿದೆ। ಡಿಸೈನ್ಸ್ ನೋಡಬೇಕು ಬೇರೆ ಬೇರೆ ಡಿಸೈನ್ಸ್ ತಗಿರಿ ಅಂತ ಅವರಿಗೆ ಬೇರೆ ಕಡೆಗೆ ಗಮನವನ್ನ ಸೆಳೆದಿದ್ದಾರೆ। ಈ ನಿಟ್ಟಿನಲ್ಲಿ ಅವರು ಎಲ್ಲವೂ ಬೇರೆ ಬೇರೆ ಡಿಸೈನ್ ಗಳನ್ನು ತೋರಿಸ್ತಾ ಇದ್ರು। ಈ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿಲ್ಲ ನೋಡಿ ಎಂತ ಕದಿಮರು ಇರಬಹುದು ಇವರು ಎಂತ ಚಾಣಕ್ಷತೆ ಇರಬಹುದು ಇವರಲ್ಲಿ ಅಂತ ಸಿಸಿಟಿವಿ ಅಲ್ಲಿ ಕೂಡ ಸೆರೆಯಾಗಿದೆ। ಸೇಲ್ಸ್ ಮ್ಯಾನ್ ಗಮನವನ್ನ ತಪ್ಪಿಸಿದ್ದು ಯಾವ ತರ ಅವರು ಡಿಸೈನ್ ಅನ್ನು ತೋರಿಸಿ ಅದನ್ನ ತೋರಿಸಿ ಇದನ್ನ ತೋರಿಸಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ। ಕೈಯಲ್ಲಿ ಇರೋದು ಚಿನ್ನ ಇದೆ ಎಲ್ಲವನ್ನ ಇಲ್ಲಿ ಸಿಸಿಟಿವಿ ಅಲ್ಲಿ ಸೆರೆಯಾಗಿದೆ। ಇನ್ನು ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ಪೊಲೀಸರಿಗೂ ಕೂಡ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಅಂಗಡಿ ಮಾಲೀಕರಾದ ಧರ್ಮಚಂದ್ ಅವರು। ಡಿಸೆಂಬರ್ 2 ರಂದು ರಾತ್ರಿ ಸುಮಾರಿಗೆ ಇದು ನಡೆದಿರುವಂತಹ ಘಟನೆ। ಬೇರೆ ಬೇರೆ ಡಿಸೈನ್ಸ್ ಬೇಕು ಅಂತ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದಾರೆ। ಅವರಿಗೆ ಯಾವ ತರನು ಇಲ್ಲಿ ಭಯನೇ ಇಲ್ಲ ಅವರ ಮುಖದಲ್ಲಿ ನೋಡಿ
ಹೇಗೆ ಕಾಣಿಸ್ತಾ ಇದೆ, ಯಾರೋ ಗ್ರಾಹಕರು ಬಂದು ಚಿನ್ನ ಖರೀದಿ ಮಾಡಲಿಕ್ಕೆ ನಮ್ಮ ಅಂಗಡಿಗೆ ಬಂದಾರೆ ಅನ್ನೋ ರೀತಿಯಾಗಿ ಅವರ ಮುಖದ ಎಕ್ಸ್‌ಪ್ರೆಷನ್ ಅನ್ನು ನಾವು ಗಮನಿಸಬೇಕಾಗುತ್ತೆ. ಅವರ ಮುಖದಲ್ಲಿ ಏನಾದರೂ ಇವರು ಕಳ್ಳರು ಇದ್ದಾರೆ, ಚಿನ್ನವನ್ನ ದೋಚಿಕೊಂಡು ಹೋಗ್ತಾರೆ ಅನ್ನುವಂತದ್ದು ಏನಾದರೂ ಸ್ವಲ್ಪ ಸುಳಿವಾದರೂ ಕಾಣಿಸ್ತಾ ಇದೆಯಾ? ಬಹಳ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಇನ್ನು ಅಂಗಡಿ ಮಾಲೀಕರು ಚಿನ್ನದ ಅಂಗಡಿಯ ಮಾಲೀಕರು ಬಹಳ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಸಿಸಿಟಿವಿ ಅನ್ನ ಬಿಟ್ಟು ಜೊತೆಗೆ ನೀವು ಕೂಡ ಅಲ್ಲೇ ಇದ್ದೀರಾ. ಎಲ್ಲವನ್ನ ಈಗ ಇವರು ಸೈಡ್ ಗೆ ಅಂದ್ರೆ ರಾಜಾರೋಷವಾಗಿ ಅಂಗಡಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಅಂತಂದ್ರೆ ಅವರಲ್ಲಿ ಎಂತ ಧೈರ್ಯ ಇರಬಹುದು ಅನ್ನೋದು ಕೂಡ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಸಿಸಿಟಿವಿನೂ ಕೂಡ ಲೆಕ್ಕಕ್ಕೆ ಬರಲಿಲ್ಲ, ಅಂಗಡಿಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಲೆಕ್ಕಕ್ಕೆ ಬರಲಿಲ್ಲ. ಕೇವಲ ಇಬ್ಬರೇ ಮಹಿಳೆಯರು ಅಂಗಡಿಗೆ ಹೋಗಿ ಅವರನ್ನ ಯಾಮಹರಿಸಿ ಬೇರೆ ಬೇರೆ ಕಲೆಕ್ಷನ್ ಗಳನ್ನ ತಗಿಸಿ ಅವರ ಗಮನವನ್ನ ಬೇರೆ ಕಡೆಗೆ ಸೆಳೆದು ಎಷ್ಟು ನೈಸ್ ಆಗಿ ಇವರು ಚಿನ್ನವನ್ನ ಕದ್ದಿದ್ದಾರೆ ನೋಡಬೇಕು ನೀವು. ಒಂದು ಕಡೆಗೆ ಇದು ತಲೆನೋವಾಗಿ ಕಾಣಿಸ್ತಾ ಇದೆ ಅಂಗಡಿ ಮಾಲೀಕರಿಗೆ, ಯಾಕಂದ್ರೆ ಎಷ್ಟೇ ಸಿಸಿಟಿವಿ ಇದ್ರೂ ಎಷ್ಟೇ ಬಂದೋಬಸ್ತ್ ಇದ್ರೂ ಕೂಡ ಇವರು ಕಣ್ಣ ತಪ್ಪಿಸಿದ್ರಲ್ಲ ಅನ್ನೋದು ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿಯಾಗಿದೆ. ಇನ್ನು ಪೊಲೀಸರಿಗೆ ಕೂಡ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ಮಾಲೀಕರಾದ ಧರ್ಮಚಂದ್ ಅವರು. ಹೆಚ್ಚಿನ ತನಿಖೆ ಕೂಡ ಈಗಾಗಲೇ ನಡೆಸಿದ್ದಾರೆ.